ಅಮಾಯಕರು ಅಂತ ಗೊತ್ತಿದ ಮೇಲೆ ಸರ್ಕಾರ ಏನು ಮಾಡ್ತೈತಂತ್ರಿ? ಮಾನ ಮರ್ಯಾದೆ ಇಲ್ವ ಅವರಿಗೆ? ಅಮಾಯಕರು ಅಂತ ಗೊತ್ತಿದ ಮೇಲೆ ಜೈಲಲ್ಲಿ ಹಾಕಿದ್ದಾರೆ ಅವರು. ಅಮಾಯಕರು ಅಂತ ಗೊತ್ತಿದ್ದು ಗೊತ್ತಿದ್ದು ಜೈಲಿಗೆ ಹಾಕಿದ್ದಾರೆ. ಹಂಗಾದ್ರೆ ಇವರು ಒಪ್ಕೊಂಡ್ಮೇಲೆ ಇನ್ನೇನೈತೆ? ಫೇಲ್ಯೂರ್ ಅಲ್ವಾ? ಅವರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಏನೇನು ತೊಂದರೆಗಳಾಗ್ತವೆ ಆ ಯುವಕರ ಭವಿಷ್ಯದಲ್ಲಿ ಅಂತ ಕನಿಷ್ಠ ಜ್ಞಾನ ಬೇಡವಾ? ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ, ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ. ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡಾದ್ಮೇಲೆ ಇನ್ನು ನಾವೇನು ಹೇಳಬೇಕು? ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾವುದೋ ಯಾರು ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರೋ ಇನ್ನೋಸೆಂಟ್ಗಳನ್ನ ತೊಗೊಂಡು ಜೈಲಿಗೆ ಹಾಕ್ಬಿಡ್ದ? ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್. ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ. ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡಂಗೆ ಹೌದು, ಇನ್ನೋಸೆಂಟ್ ಪೀಪಲ್ನ ಹಾಕಿದ್ದೀವಿ ಜೈಲಿಗೆ, ಏನು ಅರ್ಥ ಇದೆಲ್ಲ? ಸಿದ್ದರಾಮಯ್ಯ ಇಷ್ಟೊಂದು ದುರ್ಬಲರಾಗ್ತಾರೆ ಅಂತ ನಾನಂತೂ ಅನ್ಸ್ಕೊಂಡಿರಲಿಲ್ಲ. ಬಹುತೇಕ ಅವರ ಆಡಳಿತದಲ್ಲಿ ನಡೀತಾ ಇರ್ತದೆ ಜರ್ಜರಿತರಾಗೋಗಿರಬೇಕು, ಇಷ್ಟೊಂದು ದುರ್ಬಲ ಆಗಿದೆ ಸರ್ಕಾರ. ಒಬ್ಬ ಮಂತ್ರಿಗಳೇ ನಾವು ಇನ್ನೋಸೆಂಟು ಅಮಾಯಕರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡ್ರೆ ಅದಕ್ಕಿಂತ ಕಾರಣ ಬೇಕಾ? ಅಧಿಕಾರದ ಅಮಲಿನಲ್ಲಿ, ದುಡ್ಡಿನ ಅಮಲಿನಲ್ಲಿ ದುರಾಂಕರಿಂದ ಮೆರಿತಾವ್ರೆ. ಇದಕ್ಕೆಲ್ಲ ಟೈಮ್ ಬರ್ತದೆ, ಪಾಪ ಪ್ರಜ್ಞೆ ತುಂಬೋಗಿದೆ, ಆಗಲೇ ಬರ್ತದೆ ಇದಕ್ಕೆಲ್ಲ. ಒಬ್ಬ ಮಂತ್ರಿ ನಿಮ್ಮ ಎದುರುಗಡೆ ಬಂದು ಅಮಾಯಕರಿಗೂ ಶಿಕ್ಷೆ ಆಗ್ಬಿಟ್ಟಿದೆ ಅಂತೇಳಿ ಏನು ಅರ್ಥ ಇದು? ಅದಕ್ಕೆ ಜವಾಬ್ದಾರಿ ಯಾರು? ಅಮಾಯಕ ಕರ್ಕೊಂಬಂದವ್ನಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ? ಈತ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ. ಅಮಾಯಕರನ್ನ ಜೈಲಿಗೆ ಹಾಕಿದ್ದೀವಿ ಅಂತ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕೀತ? ಅನ್ಫಿಟ್ ಟು ಬಿ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ನಮ್ಮ ಹೋರಾಟ ಇದೆ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ನೀವು ಅಮಾಯಕರನ್ನ ಬಂಧಿಸ್ಬೇಡಿ, ಅಮಾಯಕರಿಗೆ ಶಿಕ್ಷೆ ಕೊಡಬೇಡಿ, ಯಾರಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಮಾಡಿ. ಗಣೇಶ ಹಬ್ಬ ಅಂತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ, ನಮ್ಮ ಧಾರ್ಮಿಕ ಹಬ್ಬ. ನೀವು ಗಣೇಶನ ಕುಂಡಿಸ್ತವನ್ನೇ ಏವನ್ ಮಾಡ್ತೀರಿ ಅಂತ ಹೇಳಿದ್ರೆ ನಾವೇನು ಏನು ತಿಳ್ಕೊಬೇಕು? ನಾವು ಯಾರು ಬರಬೇಕು? ಅಲ್ಲಿರ್ತಕ್ಕಂಥ ಶಾಸಕ ಬರಬೇಕು, ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬರಬೇಕು. ನೈತಿಕತೆ ಇನ್ಯಾರು ಬರ್ತದೆ? ನೀವೇ ತೋರಿಸಿದ್ರಿ ನನ್ನ ಮೀಡಿಯಾದಲ್ಲಿ. ಪೊಲೀಸ್ನವ್ರು ಅಲ್ಲಿದ್ದಾರೆ, ಯಾರವರು? ಆರ್ಡಿನರಿ ಪೊಲೀಸ್ ಅಲ್ಲ, ರ್ಯಾಪಿಡ್ ಆ್ಯಕ್ಷನ್ ಪೋರ್ಷನ್ ಅಲ್ಲಿತ್ತು. ಯಾಕೆ ಹೋಗಿ ತಡೆದಿಲ್ಲ? ಯಾರಾದ ಯಾರು ಏನು ಹೇಳಿದ್ರು? ಒಬ್ಬರು ನಮಗಿನ್ನೂ ಆದೇಶ ಬಂದಿಲ್ಲ. ಯಾರು ಆದೇಶ ಬರಬೇಕಾಗಿತ್ತು? ಅವ್ನು ಯಾರೋ ಸರ್ಕಾರಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾನಲ್ಲ, ಅವ್ನು ಮೊಬೈಲ್ ಚೆಕ್ ಮಾಡಲಿ, ಯಾರಿಗೆ ಫೋನ್ ಮಾಡಿದ್ದ? ಯಾರು ಆದೇಶ ಕೊಟ್ಟಿಲ್ಲ? ಗಲಾಟೆ ನಡಿ 10 ನಿಮಿಷ ಇದ್ದಂಗೆ ಹೆಂಗೆ ಆಚೆಗೆ ಹೋಯ್ತು ರಿಸರ್ವೇನು? 6:30 ಒಂದು ವರ್ಗದವ್ರದ್ದು ಎಲ್ಲ ಅಂಗಡಿಗಳನ್ನ ಹೆಂಗೆ ಬಾಕ್ಲಾಕಿಸ್ತಾರೆ? ಇವೆಲ್ಲ ಎವಿಡೆನ್ಸಸ್ಗಳಲ್ವಾ? ಮಾನ ಮರ್ಯಾದೆ ರಾಜೀನಾಮೆ ಕೊಡಬೇಕಿತ್ತು ನೈತಿಕತೆ ಹೊತ್ತು. ನಾನೊಬ್ಬ ಮಂತ್ರಿ ಆಗಿತ್ಕೊಂಡು ಅಮಾಯಕರಿಗೆ ಶಿಕ್ಷೆ ಆಗ್ತಾ ಇದೆ ಅಂತ ಗೊತ್ತಾಗ ನೋಡ್ಕೊಂಡು ಕೂತಿದ್ದಾರೆ ಅವರು.